ಬೆಳಗಾವಿ ಲೋಕಸಭಾ ಕ್ಷೇತ್ರ ಮಂಗಳ ಸುರೇಶ್ ಅಂಗಡಿಯವರು ಸಂಸದರು ಆದರೆ ಈ ಬಾರಿ ಟಿಕೆಟ್ ಅವ್ರಿಗೋ ಅಥವಾ ಯಾರಿಗೋ ಜಗದೀಶ್ ಶೆಟ್ಟರ್ಗೋ ಅನ್ನೋ ಚರ್ಚೆ ನಡೀತಾ ಇದೆ ಅವರವರು ಅವರು ಬೀಗರು ಬೀಗರು ಮಂಗಳ ಸುರೇಶ್ ಅಂಗಡಿಯವರ ವರ್ಚಸ್ಸು ಅಷ್ಟಕ್ಕಷ್ಟೇ ಸುರೇಶ್ ಅಂಗಡಿಯವರು ಅಂಗಡಿಯವ್ರ ಮಟ್ಟಕ್ಕಿಲ್ಲ ಹೀಗಾಗಿ ಬೈ ಎಲೆಕ್ಷನಲ್ಲಿ ಗೆದ್ದಿದ್ದರು ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಮಂಗಳ ಸುರೇಶ್ ಅಂಗಡಿಯವರು ಅಲ್ಪಮತದಲ್ಲಿ ಇದು ಬಿ ಜೆ ಪಿ ಕತೆ ಮಂಗಳ ಸುರೇಶ್ ಅಂಗಡಿ ಅಥವಾ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಚರ್ಚೆ ಮತ್ತೆ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನೇ ಈ ಹಿಂದೆ ಬೈ ಎಲೆಕ್ಷನ್ನಲ್ಲಿ ಕಣಕ್ಕಿಳಿಸಿದಂತೆ ಈ ಬಾರಿ ಕೂಡ ಅವರನ್ನು ಕಣಕ್ಕಿಳಿಸಬೇಕು ಈ ಮೂಲಕ ಬೆಳಗಾವಿಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ತೆಗೆದುಕೊಳ್ಳಲೇಬೇಕು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ ಸತೀಶ್ ಜಾರಕಿಹೊಳಿ ಅವರನ್ನು ಕಣಕ್ಕಿಳಿಸಿದ್ರೆ ಒಂದೇ ಕಲ್ಲಲ್ಲಿ ಮೂರ್ ಮೂರು ಹಕ್ಕಿನ ಒಡಿಬಹುದು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ಇದು ಕಾಂಗ್ರೆಸ್ಗೆ ಕಂಪ್ಲೀಟ್ ಪ್ಲಸ್ ಎಸ್ ಒಂದು ವೇಳೆ ಬಿ ಜೆ ಪಿಯಿಂದ ಮಹಿಳಾ ಅಭ್ಯರ್ಥಿಯ ಕಣಕ್ಕಿಳಿದ್ರೆ ಕಾಂಗ್ರೆಸ್ಸಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಕಣಕ್ಕಿಳಿಸಬೇಕು ಪ್ರಿಯಾಂಕಾ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಕಣಕ್ಕಿಳಿಸಿದ್ದೆ ಅದರಲ್ಲಿ ಪಕ್ಷಾತೀತವಾಗಿ ಜಾರಕಿಹೊಳಿ ಸಹೋದರರು ಸಪೋರ್ಟ್ ಮಾಡಲೇಬೇಕು ನಮ್ಮ ತಮ್ಮನೇ ಮಗಳಿಗೆ ಮಾಡಿದೆ ಏನು ಬೇರೆಯವ್ರಿಗೆ ಗೆಲ್ಸಕ್ಕಾಯ್ತದೆ ಒಂದು ಅಡ್ವಾಂಟೇಜು ಇಲ್ಲೂ ರಿಸಲ್ಟ್ ಮಾಡ್ಕೋಬೋದು ಒಂದು ವೇಳೆ ಬಿ ಜೆ ಪಿ ಬೇರೆಯವ್ರನ್ನ ಕಣಕ್ಕಿಳಿಸಿದ್ರೆ ಸತೀಶ್ ಜಾರಕಿಹೊಳಿ ಅವರನ್ನ ಕಣಕ್ಕಿಳಿಸಿ ಅವರನ್ನು ಗೆಲ್ಲಿಸಿಕೊಳ್ಳೋದು ಅತಿ ದೊಡ್ಡ ಪ್ರತಿಷ್ಠೆ ಸವಾಲು ಮತ್ತು ಈಸಿ ಕೂಡ ಕಾಂಗ್ರೆಸ್ಗೆ ಏನೋ ಮಾತುಗಳು ಬರ್ತಾ ಇದೆ ಆಬ್ವಿಯಸ್ಲಿ ಬೆಳಗಾವಿ ರಾಜಕೀಯದಲ್ಲಿ ಸತೀಶ್ ಜಾರಕಿಹೊಳಿಗೆ ವರ್ಚಸ್ಸಿದೆ ಸತೀಶ್ ಜಾರಕಿಹೊಳಿ ಅವರನ್ನು ಗೆಲ್ಲಿಸ್ಕೊಳ್ಳೋಕೆ ಲಕ್ಷ್ಮಣ ಸವದಿ ಆಗಿರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಎಲ್ಲರೂ ಕೂಡ ತಮ್ಮ ಶಕ್ತಿ ಮೀರಿ ಪ್ರಯತ್ನಿಸೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಸತೀಶ್ ಜಾರಕಿಹೊಳಿ ಅವ್ರನ್ನ ಒಂದು ಗೆಲ್ಲಿಸ್ಕಂಡ್ರೆ ಒಂದು ಕಲ್ಲಲ್ಲಿ ಒಂದು ಅಕ್ಕಿ ಹೊಡೆದಂಗೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಡೆಲ್ಲಿಗೆ ಕಳಿಸ್ಬಿಟ್ರೆ ಅವರ ಸಚಿವ ಸ್ಥಾನವನ್ನು ಲಕ್ಷ್ಮಣ ಸವದಿ ಅವರಿಗೆ ಕೊಟ್ಕೋಬೋದು ಒಂದು ಕಲ್ಲಲ್ಲಿ ಎರಡು ಅಕ್ಕಿ ಹೊಡೆದಂಗೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಗೆಲ್ಲಿಸ್ಕೊಂಡ್ರೆ ಏನು ಪವರ್ ಸೆಕ್ಟರ್ ಡಿವೈಡ್ ಆಯ್ತಾಯ್ತಲ್ಲ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅದು ನಿಂತು ಹೋಗುತ್ತೆ ಸತೀಶ್ ಜಾರಕಿಹೊಳಿ ಡೆಲ್ಲಿ ಪಾಲಿಟಿಕ್ಸಲ್ಲಿ ನಿರತರಾಗ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಪೂರ್ಣವಾಗಿ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿಯನ್ನ ಅಂದರೆ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಈ ಮೂಲಕ ಸತೀಶ್ ಜಾರಕಿಹೊಳಿನೂ ಆಗುತ್ತೆ ಲಕ್ಷ್ಮಣ್ ಸವದಿಗೆ ಪ್ಲೇಸ್ಮೆಂಟ್ ಮಾಡ್ದಂಗೆ ಆಗುತ್ತೆ ಮಿನಿಸ್ಟ್ರ್ ಪೋಸ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ಗಿರುವಂಥ ಮನಸ್ತಾಪವನ್ನು ದೂರ ಮಾಡ್ದಂಗೆ ಆಗುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನು ಗೆದ್ಕೊಂಡಂಗೆ ಆಗುತ್ತೆ ಎಲ್ಲ ಸೇರಿ ಇದು ಕಾಂಗ್ರೆಸ್ನಲ್ಲಿ ನಡೀತಿರುವಂಥ ಲೆಕ್ಕಾಚಾರ ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನೇ ಕಣಕ್ಕಿಳಿಸಬೇಕು ಅನ್ನೋದು ಸತೀಶ್ ಅವರ ವಿರೋಧಿ ಬಣದ ಲೆಕ್ಕಾಚಾರ ಕೂಡ ಹೌದು ವಿರೋಧಿ ಬಣ ಅಂದರೆ ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಬಣದವರು ಸತೀಶ್ ಅಣ್ಣ ನಿಲ್ಲಿಸ್ಬಿಟ್ಟು ಡೆಲ್ಲಿ ಕಳಿಸ್ಬಿಡೋಣ ಇಲ್ಲಿ ಅಕ್ಕ ಅವ್ರದೇ ಆಟ ಆಮೇಲೆ ಮೇಡಮ್ ಅವ್ರದ್ದೇ ಅಂತ ಅರೆ ಸತೀಶ್ ಜಾರಕಿಹೊಳಿ ಪರ ಇರುವಂಥವ್ರು ಅಣ್ಣ ಬೇಡ ಅಣ್ಣ ಎಡವಟ ಆಗ್ಬಿಟ್ರೆ ಕಷ್ಟ ಅಣ್ಣ ಸುಮ್ಮನೆ ಮಿನಿಸ್ಟ್ರಾಗಿದೆಯಾ ಯಾಕಣ ಬೇಕು ನಿಂಗೆ ಅವ್ರು ಯಾರನ್ನಾರು ನಿಲ್ಲಿಸ್ಕೊಳ್ಳಿ ನಿನ್ನ ಕೆಲಸ ಮಿನಿಸ್ಟ್ರಾಗಿ ನೋಡ್ಕೊಂಡು ಹೋಗೋಣ ಫ್ಯೂಚರಲ್ಲಿ ಸಿ ಎಮ್ ಮೆಟೀರಿಯಲ್ ಅಣ್ಣ ನೀನು ಅಂತ ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಿದ್ದಾರೆ ಹೀಗಾಗಿ ಹೈಕಮಾಂಡ್ ಇರ್ತಾರೆ ಏನಾಗುತ್ತೆ ಅನ್ನೋದು ಕಾರ್ಡ್ ನೋಡಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಮನಸ್ಸಿಂದ ಮತ್ತೆ ಒಪ್ಕೊತಾರೆ ನೋಡಬೇಕು ಸತೀಶ್ ಜಾರಕಿಹೊಳಿಗೆ ರಿಸಲ್ಟ್ ಮಾಡೋದು ನಿಜಕ್ಕೂ ಕಷ್ಟ ಅಲ್ಲವೇ ಅಲ್ಲ ರೀ ಖಂಡಿತ ಅಲ್ಲ ಬೈ ಎಲೆಕ್ಷನಲ್ಲಿ ಎದ್ಬಿಟ್ಟು ಎಂ ಪಿ ಆಗ್ಬಿಡ್ಬೇಕಿತ್ತು ಅವರು ಏನೋ ಅಲ್ಪ ಸ್ವಲ್ಪ ಮತದಿಂದ ಸೋತರು ಮಂಗಳ ಸುರೇಶ್ ಅಂಗಡಿಯವರಿಗೆ ಅನುಕಂಪ ಇತ್ತು ಮೋದಿ ಅಲೆ ಇತ್ತು ಹೀಗಾಗಿ ಈ ಸಲ ಸತೀಶ್ ಜಾರಕಿಹೊಳಿ ನಿಂತರೆ ಡೆಲ್ಲಿಗೆ ವಿಮಾನ ಹತ್ತೋದ್ ಗ್ಯಾರಂಟಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಮತದಾರ ನೀವು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು